ತಮಿಳು ನಟ ವಿಜಯ್ ಆಂಟನಿ ತಮ್ಮ ಸಂಗೀತ ಮತ್ತು ಸಿನಿಮಾ ಮೂಲಕ ಮನೆಮಾತಾಗಿರುವಂಥ ನಟ ಅಭಿನಯದ ಮೂಲಕ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಖ್ಯಾತಿ ಪಡೆದಿರೋ ಮಾಂತ್ರಿಕ ಸಂಗೀತ ನಿರ್ದೇಶನ ನಟನೆ ಸಿನಿಮಾ ನಿರ್ಮಾಣ ಹೀಗೆ ವಿವಿಧ ವಿಭಾಗಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರೋ ನಟ ಆದರೆ ಇದೀಗ ವಿಜಯ್ ಪುತ್ರಿ ಆತ್ಮಹತ್ಯೆಗೆ ಶರಣಾಗಿದ್ದು ವಿಜಯ್ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಅಷ್ಟಕ್ಕೂ 16 ವರ್ಷದಲ್ಲೇ ಆತ್ಮಹತ್ಯೆಯಂತ ದೊಡ್ಡ ನಿರ್ಧಾರ ಮಾಡಲು ವಿಜಯ್ ಮಗಳಿಗೆ ಏನಾಗಿತ್ತು ಆಕೆಯನ್ನ ಕಾಡ್ತಿದ್ದ ಆ ವೇದನೆಯಾದರೂ ಏನು ಅಂತ ತಿಳಿಯಲು ಈ ವಿಡಿಯೋವನ್ನ ಪೂರ್ತಿ ನೋಡಿ ವಿಜಯ್ ಆಂಟನಿ ವಿಜಯ್ ಆಂಟನಿ ಬಿಚ್ಚುಗಾಡು ಅನ್ನೋ ಸಿನಿಮಾ ಮುಖಾಂತರ ತಮಿಳು ಪ್ರೇಕ್ಷಕರಿಗಷ್ಟೇ ಅಲ್ಲದೆ ಬೇರೆ ಬೇರೆ ಭಾಷೆಯ ಪ್ರೇಕ್ಷಕರಿಗೂ ಪರಿಚಿತನಾಗಿರುವ ನಟ ಬಿಚ್ಚುಗಾಡು ಸಿನಿಮಾವನ್ನ ತಮಿಳಿನಲ್ಲೇ ನೋಡಿ ಹಲವು ಜನ ಭೇಷಂತಿದ್ರು ವಿಜಯ್ ಆಂಟನಿ ಬಹಳಷ್ಟು ಕಷ್ಟಪಟ್ಟು ಮೇಲ್ಬಂದಿರುವಂತಹ ನಟ ತಮ್ಮ ಜೀವನದಲ್ಲಿ ಹಲವಾರು ನೋವುಗಳನ್ನ ಅವರು ಕಂಡಿದ್ದಾರೆ ಸಿನಿಮಾ ಕ್ಷೇತ್ರದಲ್ಲಿ ಮಾತ್ರವಲ್ಲ ವೈಯಕ್ತಿಕ ಬದುಕಿನಲ್ಲೂ ಕೂಡ ಹಲವಾರು ನೋವುಗಳನ್ನು ಅವರು ಫೇಸ್ ಮಾಡಿದ್ದಾರೆ ವಿಜಯ್ ಆಂಟನಿ 7 ವರ್ಷ ಪ್ರಾಯದಲ್ಲೇ ವಿಜಯ್ ಅವರ ತಂದೆ ಅವರು ಕೂಡ ಇದೇ ರೀತಿಯಾಗಿ ಸೂಸೈಡ್ ಮಾಡಿಕೊಂಡಿದ್ರಂತೆ ಆ ನೋವನ್ನ ಹಲವಾರು ಬಾರಿ ವಿಜಯ್ ಹಲವು ಸಂದರ್ಭಗಳಲ್ಲಿ ಹೇಳ್ಕೊಂಡಿದ್ರು ಮತ್ತು ಯಾರೂ ಕೂಡ ತಮ್ಮ ಜೀವನವನ್ನ ಕೊನೆಗಾಣಿಸಿಕೊಳ್ಳುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬಾರದು ಅನ್ನುವಂಥದ್ದನ್ನ ಕೂಡ ಅವರು ಬಹಳ ಕಡೆಗಳಲ್ಲಿ ಹೇಳೋದ್ರ ಮೂಲಕ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು ಆದ್ರೆ ತಮ್ಮ ಮನೆಯಲ್ಲಿ ತನ್ನ ಮಗಳೇ ಈ ರೀತಿಯಾಗಿ ದುರಂತ ಅಂತ್ಯವನ್ನ ಕಾಣ್ತಾಳೆ ಅನ್ನುವಂಥ ಒಂದು ಸಣ್ಣ ಊಹೆ ಕೂಡ ಬಹುಶಃ ವಿಜಯ್ ಅವರಿಗಿರಲಿಲ್ಲ ಅಂತ ಕಾಣುತ್ತೆ ಇತ್ತೀಚೆಗೆ ಒಂದು 4-5 ತಿಂಗಳುಗಳ ಹಿಂದೆ ಸಿನಿಮಾ ಶೂಟಿಂಗ್ ಒಂದಕ್ಕೆ ವಿದೇಶಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವಿಜಯ್ ಅವರ ತಲೆಗೆ ತೀವ್ರ ಪೆಟ್ಟಾಗಿತ್ತು ಸುಮಾರು ದಿನಗಳ ಕಾಲ ಅವರು ಕೋಮಾದಲ್ಲಿ ಇದ್ರು ಅದಾದ ನಂತರದಲ್ಲಿ ಅವರು ಚೇತರಿಸಿಕೊಂಡು ಆ ಸಂದರ್ಭದಲ್ಲಿ ಅವರ ಪತ್ನಿ ಫಾತಿಮಾ ಅವರು ಕಷ್ಟ ಅಷ್ಟಿಷ್ಟು ಬಹಳ ಕಷ್ಟಪಟ್ಟು ಗಂಡನನ್ನ ಉಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಅವ್ರು ಮಾಡಿದ್ರು ಅದಾಗಿ ಈ ಎಲ್ಲ ಶಾಕ್ ನಿಂದ ಹೊರಬರ್ತಾ ಇರುವಂತಹ ಸಂದರ್ಭದಲ್ಲೇ ಮತ್ತೊಂದು ದೊಡ್ಡ ಶಾಕ್ ಪೋಸ್ಟ್ 16 ವರ್ಷದ ಒಂದು ಪುಟ್ಟ ಹುಡುಗಿಗೆ ಖಿನ್ನತೆಯಿಂದ ಬಳಲ್ತಾ ಇದ್ಲು ಅಂತಂದ್ರೆ ಅದನ್ನ ಬಹುಶಃ ಯಾರು ಕೂಡ ಯೋಚನೆ ಮಾಡಿದ್ರೆ ಅಂತಹ ಒಂದು ನೋವು ಆಕೆಯನ್ನ ಕಾಡ್ತಾ ಇತ್ತು ಜೀವನವನ್ನೇ ಕೊನೆಗಾಣಿಸಿಕೊಳ್ಳುವಂತಹ ಒಂದು ನಿರ್ಧಾರ ತೆಗೆದುಕೊಳ್ಳುವಂತಹ ನೋವು ಆಕೆಯನ್ನ ಕಾಡ್ತಾ ಇತ್ತು ಅಂತಂದ್ರೆ ಬಹುಶಃ ಯಾರು ಕೂಡ ಇದನ್ನ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಆದ್ರೆ ಅವರ ಆಪ್ತರು ಹೇಳೋ ಪ್ರಕಾರ ಮತ್ತು ವಿಜಯ್ ಪುತ್ರಿ ಮೀರಾ ಅವರ ಜೊತೆ ಹೆಚ್ಚು ಸಮಯವನ್ನ ಕಳೀತಾ ಇದ್ದಂಥದ್ದು ಅವರ ಅಜ್ಜಿ ಹೇಳೋ ಪ್ರಕಾರ ಮೀರಾಳಿಗೆ ಕತ್ತಲೆ ಅಂತಂದ್ರೆ ಬಹಳಷ್ಟು ಭಯ ಇದ್ದಂತೆ ಮತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಅವರು ಭಯ ಪಡ್ತಾ ಇದ್ರಂತೆ ಅಂದ್ರೆ ಒಂದು ರೀತಿ ಖಿನ್ನತೆ ಅವರನ್ನ ಕಾಡ್ತಾ ಇತ್ತು ಅಂತ ಹೇಳಿ ಈ ವಿಚಾರ ಯಾವಾಗ ವಿಜಯ್ ಮತ್ತು ಅವರ ಪತ್ನಿ ಫಾತಿಮಾ ಅವರ ಗಮನಕ್ಕೆ ಬಂತು ಆಗ ಅವರು ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಇಗ್ನೋರೆನ್ಸ್ ಅನ್ನ ಕೂಡ ತೋರಿಸುವುದಿಲ್ಲ ಸೈಕಿಯಾಟ್ರಿಸ್ಟ್ ಅನ್ನ ಮೀಟ್ ಮಾಡಿ ಖಿನ್ನತೆಗೆ ಬೇಕಾದಂತಹ ಒಂದು ಮೆಡಿಸಿನ್ಸ್ ಅನ್ನ ಕೊಡುವಂತದ್ದಾಗಿರಬಹುದು ಮತ್ತು ಆಕೆಯನ್ನ ಎಂಗೇಜ್ ಆಗಿರುವಂತದ್ದಾಗಿರಬಹುದು ಯಾವಾಗಲೂ ಇರೋ ರೀತಿಯಾಗಿ ನೋಡ್ಕೊಳ್ಳುವಂತದ್ದಾಗಿರಬಹುದು ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಆದ್ರೆ ನಿನ್ನೆ ರಾತ್ರಿ ದಿಢೀರ್ ಅಂತ ಮೀರಾ ಪ್ರತಿ ರಾತ್ರಿ ತನ್ನ ಅಜ್ಜಿಯ ಜೊತೆ ಮಲಗ್ತಾ ಇದ್ದಂತಹ ಮೀರಾ ನಿನ್ನೆ ರಾತ್ರಿ ಬೇರೆಯ ಒಂದು ರೂಮ್ ನಲ್ಲಿ ಮಲಗ್ಕೊಳ್ಳಿಕ್ಕೆ ಹೋಗ್ತಾರೆ ಮೀರಾ ವಿಜಯ್ ಆಂಟನಿ ಒಂದು ಶೂಟಿಂಗ್ ನಲ್ಲಿ ಬಿಸಿ ಬೆಳಗಿನ ಜಾವ 3 ಗಂಟೆಗೆ ಅವರು ಶೂಟಿಂಗ್ ಮುಗಿಸಿಕೊಂಡು ಮನೆಗೆ ಬರ್ತಾರೆ ಪ್ರತಿದಿನ ಇಷ್ಟೇ ತಡವಾಗಿ ಅವರು ಶೂಟಿಂಗ್ ಮುಗಿಸಿಕೊಂಡು ಮನೆಗೆ ಬಂದು ಒಂದು ಸಲ ಅವರು ಮೀರಾ ಮತ್ತು ಅವರ ಮತ್ತೊಬ್ಬ ಮಗಳು ಲಾರಾ ಇವರಿಬ್ಬರನ್ನ ಕೂಡ ನೋಡಿ ಅವ್ರು ಮಲಗ್ತಾ ಇದ್ರು ಅವರನ್ನ ನೋಡಿ ಅದೇ ರೀತಿಯಾಗಿ ಅವರು ಬಂದು ಮಗಳನ್ನ ನೋಡ್ಲಿಕ್ಕೆ ಸಂದರ್ಭದಲ್ಲಿ ಸೌತ್ ಇಂಡಸ್ಟ್ರಿ ಆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಆಂಟನಿ ಬೇಟಿ ನೇ ಸುನಾರೆ ಕರ್ ಲಿಯಾ ಹೈ
सिर्फ 16 साल की उम्र में मीरा 12th क्लास की स्टूडेंट थी और उन्होंने अपनी विजय एंटनी जो कैंसर मारतंत प्रत्युब्र हेळ्तारु अंतदु साउथ की फेमस एक्टर और म्यूजिक डायरेक्टर विजय एंटनी की बेटी बहळष्टु अब इस दुनिया को छोड़कर जा चुकी विजय एंटनी विजय एंटनी की बेटी का नाम और बदकिदे मक्कळु चेन्नई के प्राइवेट स्कूल में संदर्भदल्लि शूटिंग ಮಾಡ್ತಾ ಇದ್ರು ಅಷ್ಟೇ ಜಾ ರಹಾ ಹೈ ಕಿ ಮೇರಾ ಪಿಚ್ಲೆ ಯಾರ್ ಜೊತೆ ಏನು ಮಾತಾಡ್ತಿದ್ರು ಅವರು ಮಕ್ಕಳ ಬಗ್ಗೆನೇ ಮಾತಾಡ್ತಾರೆ ಅಷ್ಟು ಮುತಾಕೆ ಇತ್ತು ಮೀರಾ ನೇ ಮಂಗಳವಾರ ಕೋ ಚೆನ್ನೈ ಮೇ ಅಪ್ನೆ ಘರ್ ಪರ್ ಫಾಸಿ ಲಗಾ ದಿ ಯಾರೋ ಹಾಸ್ಪಿಟಲ್ ಲೆ ಜಾಯಾ ಗಯಾ ದನ್ನ ತಬ್ ತಕ್ ಡಾಕ್ಟರ್ಸ್ ಇರೋ ಗಂಡಾ ಹೆಂಡತಿ ಅದ ಹೇಗೆ ಸಹಿಸ್ಕೊಳ್ತಾರೆ ರಿಪೋರ್ಟ್ಸ್ ಕೆ ಮುತಾಬಿಕ್ ಮೀರಾ ಕಿ ಉಮ್ರ ಸಿರ್ಫ 16 ಸಾಲ ಬತಾಯಿ ಜಾ ರಹಿ ಹೈ ಔರ್ ವೋ ಕಾಫಿ ದಿನೋ ಸೆ ಡಿಪ್ರೆಷನ್ ಇತ್ತೀಚಿನ ದಿನಗಳಲ್ಲಿ ಸಂಚನ್ನ ವಿಚಾರ ಹಾಸ್ಪಿಟಲ್ ಲೆ ಜಾಯಾ ಗಯಾ ತಬ್ ತಕ್ ಬೋಲ್ ದುನಿಯಾ ಕೋ ಛೋಡ್ ಕರ್ ಜಾ ಚುಕಿ ಥಿ ಬಹಳ ಹೆಚ್ಚಾಗ್ತಾ ಔರ್ ಪೊಲೀಸ್ ಇಸ್ ಮಾಮಲೆ ಮೇ ಜಾಂಚ್ ಕರ್ ರಹಿ ಹೈ ಅದರ ಇಲ್ಲಿ ವಿಜಯ ಕಿ ಮೌತ್ ಸೆ ಜಹಾ ಪೂರೆ ಪರಿವಾರ ಬಹಳಷ್ಟು पोस्ट में उन्होंने अपनी बेटी का एक फोटो शेयर करते हुए लिखा था द फोर्स बिहाइंड माई स्ट्रेंथ द कंसोलेशन टू माई टीयर्स द रीजन फॉर माई स्ट्रेस नॉटिनेस सुपरलोडेड माई